ಗುಡ್ ಮಾರ್ನಿಂಗ್ ಅಣ್ಣಯ್ಯ. ಏನು ಬೆಳಿಗ್ಗೆ ಇದ್ದು ದೊಡ್ಡಣ್ಣನ ಎಕ್ಸರ್ಸೈಸ್ ಮಾಡ್ತಾರೆ, ನೀನ್ ಇಲ್ಲಿ ಪೊಗದಸ್ತಾ ಕುತ್ಕೊಂಡು ಮೃದಂಗ ತಟ್ತಾ ಇದೀಯಾ ಇಡಿಯಟ್. ಮೃದಂಗದ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಣ್ಣ. ಎಕ್ಸರ್ಸೈಸ್ ನಂಬರ್ 23 ಚೌಕಂ ಮಧ್ಯಮಂ ತಳಿಗಿಡದಂ ತಳಿಗಿಡದಂ ನೋಡು ನೋಡು ಹೇಗ್ ಬೆವರ್ ಸುರಿತಾ ಇದೆ. ಶಟ್ ಅಪ್. ಕೂತ್ಕೊಂಡು ತಿನ್ನೋನು ಕೂಡ ಬೆವರ್ ಬರುತ್ತೆ, ಎದೆ ನೋವಿರೋನಿಗೂ ಬೆವರ್ ಬರುತ್ತೆ. ನನಗ್ ಬೇಕಾಗಿರೋದು ಆ ಬೆವರಲ್ಲ, ಶ್ರಮದಿಂದ ಬರೋ ಬೆವರು. ಕಮ್ ಆನ್ ಸ್ಟಾರ್ಟ್. 50 ದಂಡ ಹೊಡಿ. ಅಣ್ಣ ಅಣ್ಣ ದಂಡ ಹೊಡೆಯುವ ಅಂದ್ರೆ ಅಷ್ಟು ಸುಲಭ ಅಲ್ಲ ಅಣ್ಣ. ಹುಚ್ಚು ಬಾಯಿ. ನೀನೀಗ ದಂಡ ಹೊಡಿದಿದ್ರೆ ನಿನ್ ಹೊಟ್ಟೆಗೆ ದಂಡ ಕಟ್ಟಬೇಕಾಗುತ್ತೆ. ದೊಡ್ಡತ್ತಿಗೆ ಹೇಳಿ ಇವತ್ತಿನಿಂದ ನಿನ್ ಟಿಫನ್ ಕಟ್ ಮಾಡ್ಬಿಡ್ತೀನಿ. ಕಮ್ ಆನ್ ಸ್ಟಾರ್ಟ್. ನಾನ್ ಕೆಳಗ್ ಹೋಗ್ತಾ ಇದೀನಿ, ಅಲ್ಲಿವರೆಗೂ ಕೇಳಿಸ್ಬೇಕು ನೀನ್ ಹೇಳೋದು. ಬರೀ ದೇಹಕ್ಕಷ್ಟು ಎಕ್ಸರ್ಸೈಸ್ ಅಂದ್ಕೊಂಡಿದ್ದೆ, ಗಂಟ್ಲಿ ಕೂಡನ ಮೂರು. ಬೆಳಿಗ್ಗೆ ಹೊಲ್ಲುಜ್ಜಿದ್ಯಾ? ಅದ್ಯಾಕ ಬುದ್ಧಿ ಉಜ್ಜಿದ್ನಲ್ಲ. ಯಾವ್ದ್ರಲ್ಲಿ ಇಜ್ಜಿನ್ ಕುಡಿಲಿ? ದಿನ ಹಲ್ಲನ್ನ ಪೇಸ್ಟ್ ಮೇಲೆ ಉಜ್ಜಬೇಕು ಅಂತ ಹೇಳಿಲ್ಲ ನಿನಗೆ? ಹೇಳಿದ್ರಿ ಬುದ್ಧಿ. ಅಂದ್ರೆ ನನ್ನ ಮಾತು ಅಂದ್ರೆ ಅಷ್ಟೊಂದು ತಾತ್ಸಾರ ನಿನಗೆ? ತಾತ್ಸಾರ ಅಲ್ಲ ಬುದ್ಧಿ. ಮತ್ತೆ ಪೇಸ್ಟ್ ಬ್ರೇಸ್ನಲ್ಲಿ ಉಜ್ಜೋಷ್ಟು ದೊಡ್ಡ ಮನುಷ್ಯನ ನಾನು. ಯಾಕೆ ದೊಡ್ಡ ಮನುಷ್ಯ ಮಾತ್ರ ನನ್ನ ಪೇಸ್ಟ್ ಹಲ್ಲು ಉಜ್ಜೋದು? ಪೊಲೀಸ್ ಫೆಲೋ ನೋಡು, ಈ ಮನೇಲಿ ಯಜಮಾನ ಆಳು ಅನ್ನೋ ಭೇದ ಇಲ್ಲ, ಎಲ್ರು ಒಂದೇ. ಎಲ್ರೂ ಫ್ರೆಶ್ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ತಿಳಿತಾ? ಇನ್ನೊಂದ್ ಸಾರಿ ಬ್ರಷ್ ಮಾಡದೆ ನನ್ ಮುಂದೆ ಬಂದ್ರೆ ನಿನ್ ಹಲ್ ಕಿತ್ ಕೈ ಕೊಟ್ಬಿಡ್ತೀನಿ. ಹುಷಾರ್ ಹೋಗು, ಪೇಸ್ಟ್ ತಗೋ. ಮನುಷ್ಯ ನೋಡೋದಕ್ಕಷ್ಟೇ ಕೋಪಿಷ್ಟ, ಆದ್ರೆ ಮನಸ್ಸು ಮಾತ್ರ ಮಹಿಳೆಯಂಥದ್ದು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಇವೆಲ್ಲ ನಮಗೆ ಬೇಕು. ಏನಿವತ್ತು ಅಡಿಗೆ ಮನೆಯಿಂದ ಘಮಘಮ ಅಂತ ವಾಸನೆ ಬರ್ತಾ ಇದೆ? ಘಮಘಮ ವಾಸನೆ ಏನ್ ದೊಡ್ಡದ್ಗೆ? ಮಸಾಲ ಹಾಕಿ ಅಡಿಗೆ ಮಾಡೋದೊಂದು ಬಿಡಿ ಅಂತ ಹೇಳಿಲ್ಲ ನಿಮ್ಗೆ? ಬಿಟ್ಟಿಲ್ಲಪ್ಪ. ಬಿಟ್ಟೈತಲ್ಲ ಮಾರಾಯ, ಬಿಟ್ಟೈತಲ್ಲ. ಈ ಬಿಟ್ಟೈತಲ್ರಿ. ಮತ್ತೆ ಎಲ್ಲಿಂದ ಬರ್ತಾ ಇದೆ ಈ ವಾಸನೆ? ವಾಸನೆ ಪಕ್ಕದ ಮನೆಯಲ್ಲಿ. ಪಕ್ಕದ ಮನೆಯಾಗೆ? ಅಬ್ಬಬ್ಬಬ್ಬ, ಏನ್ ಕೇಳಿದ್ರು ನಾಲ್ಕ್ ಜನನು ಏಕಕಂಠದಲ್ಲಿ ಉತ್ತರ ಕೊಡ್ತೀರಾ. ಶಬ್ದ ಮಾಲಿನ್ಯಕ್ಕೆ ಅರ್ಧ ನೀವೇ ಕಾರಣ. ಅತ್ತಿಗೆ ಪ್ರಸಾದಣ್ಣಿಂದ ಕಾಗದ ಬಂದಿದೆ. ಲಕ್ಷ್ಮಿ ನೀನ್ ಹೋಗಿ ಮಗುಗೆ ಹಾಲು ಕೊಡ್ಸು. ಏನು ಅನ್ಪೂರ್ಣಮ್ಮವರು ಇತ್ತೀಚೆಗೆ ನಿಮ್ ಯಜಮಾನರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರೋ ಹಾಗಿದೆ. ಏನಾಯ್ತಾ? ನಿನ್ನೆಗಿಂತ ಅವನಿಗೆ ಇವತ್ತು ಬಿಪಿ ಜಾಸ್ತಿ ಆಗಿದೆ. ನೀವೆಲ್ಲ ಕಳ್ತನದಲ್ಲಿ ತಿನ್ನಿಸ್ತಾ ಇದೀರಾ. ಯಾಕೆ ತಿನ್ನಿಸ್ತಾರೆ ಅಂದ್ರೆ ಅವ್ರು ಬಾಯಿ ತುಂಬಾ ಅನ್ನಪೂರ್ಣ ಅಂತ ಕರೆದಿರ್ತಾರೆ. ಇವ್ರು ಕರಗಿ ನೀರಾಗಿ ಭಕ್ಷ್ಯ ಭೋಜ್ಯಗಳ ಸಮೇತ ಹೊಟ್ಟೆ ತುಂಬಿಸ್ತಾರೆ. ಏನಪ್ಪ ಇದು, ನಾನ್ ಮಾಡಿಟ್ರೆ ತಾನೆ ಅವ್ಳು ತಿನ್ಸಕ್ ಸಾಧ್ಯ? ನಾನ್ ಇಲ್ಲಿರೋವರೆಗೂ ನೀನೇನು ಯೋಚನೆ ಮಾಡಬೇಡ. ಯೋಚನೆ ಮಾಡಬೇಡ, ಮಾಡ್ಬೇಡ ತಮ್ಮ. ಬ್ಯಾಡ್ರಿ. ಆಲ್ ರೈಟ್ ರಾಜೇಶ್ವರಿ ಅತ್ತಿಗೆ, ಅಣ್ಣಯ್ಯ ಏನ್ ಬರ್ದಿದ್ದಾರೆ? ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅಂತ ಎಲ್ಲ ಓದಿ ಹೇಳಬೇಕಪ್ಪ. ಅವ್ರಿಗೇನಕ್ಕ ಓದಿದ್ರೆ ಎಲ್ಲ ಸಂದಾಗೆ ಕೇಳಿಸ್ಕೋತಾರೆ. ನಿಮಗ್ ಬರ್ದಿರೋದನ್ನ ಬಿಟ್ಟು ಮನೆಯವ್ರಿಗೆಲ್ಲ ಏನ್ ಬರ್ದಿದಾರೆ ಅಂತ ಹೇಳು. ಎಂತದ ಮಾರಾಯರೆ, ಈ ವಾರ ಇನ್ಸ್ಪೆಕ್ಷನ್ ಉಂಟಂತೆ, ಬರೋದಕ್ಕೆ ಆಗೋದಿಲ್ಲ ಅಂತ ಬರೆದು ಉಂಟಲ್ಲ ಅಕ್ಕ. ಅವರಿಗೆ ಬದನೆಕಾಯಿ ಎಣ್ಣೆಗಾಯಿ ಮಾಡಿ ಕಳಿಸಬೇಕೆಂದು ಬರೆದು ಉಂಟು. ಬದನೆಕಾಯಿ ಬಿಸ್ನೆಸ್ ನಿಂಬೆ ಹೆಣ್ ಚಪ್ಪರ್ ಸುಂಟ್ ಬರೀರಿ. ಇಲ್ಲಿ ನೋಡಿ, ನಿಮ್ಗೆಲ್ಲ ಮತ್ ಮತ್ ಹೇಳ್ತಾ ಇದೀನಿ, ಈ ಮನೆ ಮಂದಿ ಆರೋಗ್ಯ ಎಲ್ಲ ಅಡಿಗೆ ಮನೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವೆಲ್ಲ ನಾನ್ ಹೇಳ್ದಾಗ ಅಡಿಗೆ ಮಾಡ್ಬೇಕು. ಇಂಡಿಪೆಂಡೆಂಟ್ ಆಗಿ ಒಬ್ಬೊಬ್ರಿ ಒಂದೊಂದರ ಮಸಾಲೆ ಪದಾರ್ಥಗಳು ತಯಾರಾದ್ರೆ ನನ್ ಕೋಪ ಎದುರಿಸಬೇಕಾಗುತ್ತೆ. ಸಾಕು, ಕಮಾನ್ ದೊಡ್ಡದಿಗೆ ಇವತ್ತಿನ ಟಿಫನ್ ಏನೇನ್ ಮಾಡಿದಿರ ತೋರ್ಸ್ ಬನ್ನಿ. ಅಲ್ಲೇ ಇಟ್ಟಿದ್ದೀನಲ್ಲಪ್ಪ, ನಾ ತೋರಿಸ್ತೀನಿ.